ಕೆಲಸ ಬಿಟ್ಟು ಮನೆಗೆ ಅದೇ ಆರನೇ ಲೆವೆಲ್ಗೆ ಅಲ್ಲಿ ಇರ್ಲಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ? ಯುಗ ಹಾಕ್ತಾರ, ಇವ್ರು ಹೊಡಿತಾರೆ ನಮ್ಮ ಸರ್. ಯುಗ ಹೇಳಿನಿ ಸರ್, ಹುಡುಗರಿಗೆ ಏನು ಬರಗಲ್ಲ ನೋಡ್ರಿ ಅಂತ ಹೇಳಿ ಹೇಳಿದ್ದೇನೆ. ಅವ್ರು ಮಾಡೋಣ 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 ಅಂತ ಅಂತಂದು ಇನ್ನೊವರೆಗೆ ಏನು ಮಾಡ್ಯಲ್ಲ ಸರ್. ಏನು ಸುದ್ದಿನ ತೆಗಿಬೇಡ್ರಿ, ಏನು ಬರಗಲ್ರಿ ಸರ್. ಬರ್ತಾರೆ ಸುಮ್ಮನೆ, ಏನು ಹುಡುಗ್ರಿ ಏನಂದ್ರೆ ಹದ್ದಿ ಬರ್ಕವ್ರ ನಂದ ಕೆಲಸ ಭಾಳ ಐತೆ ಅಂತ ಹೇಳ್ತಾರ್ರಿ. ಸುದ್ದಿ ತೆಗಿಬೇಡ್ರಿ, ಅನ್ನ ಅಕ್ಷರ ಬರಲ್ಲ, ನೀವ ಕರೆದ್ ಬೇಕಾದ್ರೆ ಕೇಳ್ರಿ ಅವ್ರನ್ನ. ಎಲ್ಲರ ಗಮನಕ್ಕೆ ತಂದ್ವಿ, ಯಾರು ಏನು ಇನ್ನು ಏನು ಹೇಳಲ್ರಿ ಸರ್. ಈಗೇನು ಮತ್ತೆ ಮಕ್ಕಳ ಬಿಡಿಸ್ಬಿಟ್ಟಿವ್ರಿ ನಾವು ಶಾಲೆ ಕಳ್ಸಲ್ಲ. ಈಗ ಮಕ್ಕಳಿಗೆ ಏನು ಓದಕ್ಕೆ ಬರೆಯಕ ಬರೋದಿಲ್ರಿ. ಈಗ ಅಂಗನವಾಡಿ ಒಳಗನ ಎ ಬಿ ಸಿ ಡಿ ಮುಗಿದಂತ ಮಕ್ಳು ಈಗ ಐನತ್ತ ಕ್ಲಾಸ್ ಆಗಿ 10 ವರ್ಷ ಆದ್ರೂ ಅವಕ್ಕೆ ಏನೇನು ಬರೋದೇ ಇಲ್ರಿ. ನೋಡ್ರಿ ಸರ, ಒನ್ನೆತ್ತಕ ಬರ್ತೈತಿ ಇಂಗ್ಲಿಷ್, ಅಂತ ದಿವ್ಕ ಗೊತ್ತನ ಇಲ್ಲ, ಕಕಂಬಳಿ ಗೊತ್ತನ ಇಲ್ಲ, ರಟಾಯಕ ಗೊತ್ತನ ಇಲ್ಲ. ಇವಕ್ಕ ಹುಡ್ರಿಗೆ ಕಲಿಸ್ರಿ ಸರ್ ಅಂತ ನಾವು ಸಾಕಷ್ಟು ಸಲ ಹೇಳಿವ್ರಿ. ಆದ್ರೆ ಸರ್ ಕಲಿಸ್ತೀವ್ರಿ ಕಲಿಸ್ತೀವ್ರಿ ಅಂತ ತಮ್ಮ ಮಾತಿನೊಳಗ ತಾವ್ರಿ ಹೂ ಅಂದ್ಬಿಡೋದು. ನಾವು ದಿನಾನು ಈಗ ಹೊಲ್ಮನೆ ದುಡ್ಕೊಂಡ್ ತಿನ್ನೋರು, ದಿನಾನು ಹೋಗಿ ಸಾಲಿ ನಿಲ್ಲಕಾಗಲ್ರಿ. ನಮ್ಮ ಮಕ್ಕಳು ಹೆಂಗಪ್ಪ ಜೀವನ ಹಿಂಗಾದ್ರ? ನಮ್ಗೆ ಬಸ್ಸಿನ ವ್ಯವಸ್ಥೆ ಐತೆ ಇಲ್ಲ. ಒಂದ್ ಬಸ್ ಬರ್ತೈತ್ರಿ, ಬರ್ತಿತ್ತು ಅದು ಇಷ್ಟ ದಿನ ಮಕಂಡಾಗ ಬರೋದು ಮಕಂಡಾಗ ಹೋಗೋದ್ರಿ, ಏನ್ ಉಪಯೋಗ? ನಮ್ಮೂರು ಇದ್ರ ಉಪಯೋಗ ಏನು?